ಅಭಿವೃದ್ಧಿಗೆ ಅಧಿಕಾರಿಗಳು ಕಂಕಣಬದ್ಧರಾಗಬೇಕು ಎಂದು ತಹಶೀಲ್ದಾರ್ ಎನ್ ರಘುಮೂರ್ತಿ ಹೇಳಿದ್ದಾರೆ. ಅವರು ತಾಲೂಕಿನ ಮಹದೇವಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ 5 ಗ್ರಾಮಗಳು ಸಮಸ್ಯೆ ಮುಕ್ತ ಗ್ರಾಮಗಳು ಆಗಲಿವೆ. ಇದರಿಂದ ಜಿಲ್ಲಾಧಿಕಾರಿಗಳು ಡಿಸೆಂಬರ್ 17ರಂದು ಎನ್ ಮಹದೇವಪುರ ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಎಂಬ ವಿನೂತನ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು, ಈ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಚಳ್ಳಕೆರೆ ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳೊಂದಿಗೆ ಮಹದೇವಪುರಕ್ಕೆ ಗ್ರಾಮಕ್ಕೆ ಭೇಟಿ ನೀಡಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಗ್ರಾಮದ ಸಾರ್ವಜನಿಕರೊಂದಿಗೆ ಎಲ್ಲಾ ಸಮಸ್ಯೆಗಳನ್ನು ಆಲಿಸಿ ನಂತರ ಮಾತನಾಡಿದ್ದಾರೆ. ಪ್ರತಿಯೊಂದು ಇಲಾಖೆಯ ಅಧಿಕಾರಿಗಳು ಇಂದಿನಿಂದ ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಮೂಡಲಿದ್ದು, ಈ ಗ್ರಾಮಗಳ ಪ್ರತಿಯೊಂದು ಮನೆ ಮನೆಗೆ ಭೇಟಿ ನೀಡಿ ಈ ಮನೆಯಲ್ಲಿರುವಂತಹ ಫಲಾನುಭವಿಗಳಿಗೆ ಸರ್ಕಾರದಿಂದ ಕೊಡಮಾಡುವಂತಹ ಸೌಲಭ್ಯಗಳು ಸರಿಯಾಗಿ ವಿತರಣೆಯಾಗಿವೆ, ಕಂದಾಯ ಇಲಾಖೆಗೆ ಸಂಬಂಧಿಸಿದಂತೆ ಬೌದಿಗಳು, ಕೋಡಿಗಳು, ರೈತರ ಪರಿಹಾರ, ದಾರಿ ವಿವಾದಗಳು, ಸ್ಮಶಾನದ ಸಮಸ್ಯೆಗಳು, ಅಗತ್ಯವಾಗಿ ಗ್ರಾಮಕ್ಕೆ ಬೇಕಾಗಿರುವಂತಹ ಸರ್ಕಾರಿ ಜಮೀನಿನ ಅಗತ್ಯತೆಗಳು ಸೇರಿದಂತೆ ನಾನಾ ಬಗೆಯ ಸಮಸ್ಯೆಗಳು ಮುಂಬರುವ ಶನಿವಾರದೊಳಗೆ ಬಗೆಹರಿಯಲಿದ್ದಾವೆ. ಗ್ರಾಮದಲ್ಲಿರುವ ಸಾರ್ವಜನಿಕರು ಕೂಡ ಅಸಹಾಯಕರು, ಶೋಷಿತರು, ಬಡವರ ಸಮಸ್ಯೆಗಳಿದ್ದು ಇವುಗಳನ್ನು ಕೂಡ ಅಧಿಕಾರಿಗಳು ಗಮನಕ್ಕೆ ತರಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಈ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿಗಳು ಉಪಸ್ಥಿತರಿದ್ದರು. ಸಾರಿಗೆ ಮಂತ್ರಿಗಳನ್ನು ಕೂಡ ಈ ಸಮಾರಂಭಕ್ಕೆ ಆಹ್ವಾನಿಸಲಾಗಿತ್ತು. ಇವರುಗಳು ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಪರಿಶೀಲಿಸಿದ್ದಾರೆ. ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಕೂಡ ತಮ್ಮ ಇಲಾಖೆಯ ಕೆಲಸ ಕಾರ್ಯಗಳ ಬಗ್ಗೆ ಹಾಗೂ ಸಮಸ್ಯೆಗಳ ಬಗ್ಗೆ ನಿಖರವಾದ ಮಾಹಿತಿಗಳನ್ನು ನೀಡಬೇಕು ಎಂದು ಅಧಿಕಾರಿಗಳಿಗೆ ಕಿವಿಮಾತನ್ನು ಹೇಳಿದ್ದಾರೆ. ಇನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಗ್ರಾಮದ ಪ್ರಮುಖರಾದಂತಹ ತಿಪ್ಪೇಸ್ವಾಮಿ ಅವರು ಹಲವಾರು ಸಮಸ್ಯೆಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಿದ್ದಾರೆ. ಇನ್ನು ಎಲ್ಲಾ ಸಮಸ್ಯೆಗಳನ್ನು ಶನಿವಾರದೊಳಗೆ ಪೂರ್ಣಗೊಳಿಸಿ ಸಮಸ್ಯೆ ಮುಕ್ತ ಗ್ರಾಮಗಳನ್ನಾಗಿ ಜಿಲ್ಲಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಘೋಷಣೆ ಮಾಡಲಿದ್ದಾರೆಂದು ತಿಳಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಂತಿ, ಪಂಚಾಯಿತಿಯ ಸದಸ್ಯರುಗಳು, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ತಿಪ್ಪೇಸ್ವಾಮಿ, ಪಿಡಿಒ ರಾಜಸ್ವಾಮಿ, ನಿರೀಕ್ಷಕರಾದಂತಹ ಚೇತನ್ ಕುಮಾರ್, ಗ್ರಾಮ ಲೆಕ್ಕಾಧಿಕಾರಿ ಹುಮಾ ಮುಂತಾದವರು ಉಪಸ್ಥಿತರಿದ್ದರು. ಪೆನ್ಷನ್ ಬರ್ತಿದ್ಯಾ? ಪೆನ್ಷನ್ ಬರ್ತಿದ್ಯಾ? ಎಷ್ಟು ಜನ ಮಕ್ಕಳು? ಸರ ಪೆನ್ಷನ್ ಬರುತ್ತೆ ಅಂದ್ರೆ ಇವ್ರಿಗೇನು ಬರುತ್ತಾ? ಏನ್ ಮಾಡ್ತಿ ದುಡ್ಡು? ಹಾ, ರೇಷನ್ ಬರ್ತಿದ್ಯಾ? ಕಾರ್ಡು, ಅಕ್ಕಿ ಅಕ್ಕಿ ಇವಜ್ಜಿಗೆ ರೇಷನ್ ಕಾರ್ಡ್ ಇದೆಯಾ ಮನೇಲಿ? ಅದೇ ಮನೇಲಿ ಡಿವೈಡ್ ಆಗಿದ್ದೀರಾ? ಆ ಮನೆಗಾರ ಬರುತ್ತಲ್ಲ ತಿಂಗಳ ತಿಂಗಳ ರೇಷನ್ ಆಗ್ತಿರೋದಮ್ಮ. ಅಂತವೇನಾರ ಇದ್ರೆ ನಿನಗೆ ಸಿಂಪ್ಟಮ್ಸ್ ಗೊತ್ತಾದ್ರೆ ಅದು ತಾತ್ಕಾಲಿಕ, ಮರು ದಿವಸ ನೀವು ಹಾಸ್ಪಿಟ್ಲಿಗೆ ಹೋಗ್ಲೇಬೇಕು, ಬ್ಲಡ್ ಟೆಸ್ಟ್ ಮಾಡಿಸ್ಲೇಬೇಕು ಅಂತ ಹೇಳ್ಬೇಕು ಜನಗಳಿಗೆ. ಅದು ಏನು ಮಾಡ್ತಾರೆ ನಮ್ಮಲ್ಲೂ ಗ್ರಾಮಾಂತರ ಪ್ರದೇಶದಲ್ಲಿ ಹಂಗೆ ನಿನ್ ಕುಡದ ಡೋಲ್ 650 ನುಂಗಿ ಅವರು ನಾಳೆ ನಾಡಿದ್ದು ಆಚೆ ನಾಡಿದ್ದು ಜ್ವರ ಜಾಸ್ತಿ ಆದ್ರೆ ಮಲಗಿಬಿಡ್ತಾರೆ. ಜಿಲ್ಲಾಧಿಕಾರಿಗಳ ನಡೆಯಲ್ಲಿ ಕಾರ್ಯಕ್ರಮ ಈಗ ಶನಿವಾರ ದಿವಸ ಇಲ್ಲಿ ವಾಟರ್ ಸಪ್ಲೈದು 6 ವರ್ಕ್ ಆಗ್ತಿಲ್ವಂತೆ. ನಿಮ್ ಬೆಳಿಗ್ಗೆ ಯಾವ ನಿಮ್ಮ ಆಫೀಸ್ ಅಲ್ಲಿ ಒಬ್ಬ ಬಂದಿದ್ದ, ಎಲ್ಲ ವರ್ಕಿಂಗ್ ಕಂಡೀಷನ್ ಸರಿ ಇದೆ ಅಂತಾನೆ, ಇಲ್ಲಿ ನೋಡಿದ್ರೆ ಕ್ಲೋಸ್ ಆಗಿದೆ. ಇವತ್ತು ಎಷ್ಟೊತ್ತಿದ್ರು ಕ್ಲಿಯರ್ ಆಗ್ಬೇಕದು ಗೊತ್ತಾಯ್ತೇನ್ರಿ? ಅಷ್ಟೊಳಗೆ ಅಲ್ರಿ, ಇವತ್ತೇ ಕರೆಸ್ರಿ ಅವನಿಗೆ, ಕರೆಸಿ ಕ್ಲಿಯರ್ ಮಾಡಿಸ್ರಿ. ಹಾ, ಈ ಕಳಿಸಿ ಕ್ಲಿಯರ್ ಆಗ್ಬೇಕು ಇವತ್ತದು. ನಿಮ್ಮ ಮಾವ ಅತ್ತೆ ಇಲ್ವಾ? ಎಲ್ಲಿದ್ದಾರೆ? ಜಮೀನು ಎಷ್ಟಿದೆ? ಈಗ ಸಾಕ್ಷಾತ್ ಇವರೇನು ಒಟ್ಟು ಸರಿತಾ?